ನಿಮ್ಮೂರಕ್ಕ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಎಲ್ಲಾ ಪಕ್ಷದವರು. ವಾಲ್ಮೀಕಿ ನಾಯಕ ಮಹಾಸಭಾ ಬೆಂಗಳೂರು ಈ ಒಂದು ಸಮಾಜದ ಒಂದು ಸಂಘದ ಅಧ್ಯಕ್ಷರಾಗಿ ನಾನು ಜಿ ಟಿ ಚಂದ್ರಶೇಖರಪ್ಪ ಅಂತಕ್ಕಂಥವ್ರು ತಮ್ಮಲ್ಲಿ ವಿನಂತಿ ಮಾಡೋದೇನಂತ ಹೇಳಿದ್ರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಇವತ್ತಿನ ಒಂದು ಮಟ್ಟಕ್ಕೆ ಹೇಳೋದಾದರೆ 60 ಲಕ್ಷದಷ್ಟು ಜನಸಂಖ್ಯೆ ಇದೆ ನಮ್ಮದು. ಈಗಾಗಲೇ ಕುಲದೀಪ್ ಸಿಂಗ್ ಆಯೋಗದ ಒಂದು ಶಿಫಾರಸಿನಂತೆ ಸರ್ಕಾರ ಈಗಾಗಲೇ 15 ಸ್ಥಾನಗಳನ್ನು ನಮ್ಮ ಅಸೆಂಬ್ಲಿನಲ್ಲಿ ಮೀಸಲಾತಿ ನಿಗದಿ ಮಾಡಿದ್ದಾರೆ. ಆದರೆ ನಮಗೆ ಸುಮಾರು ಒಂದು 20 ಜನಕ್ಕೆ ಜನಸಂಖ್ಯೆಗೆ ಅನುಗುಣವಾಗಿ ಒಂದು 20 ಸೀಟ್ಗಳನ್ನ ಕೊಡ್ತಕ್ಕಂಥದ್ದು ಸೂಕ್ತವಾಗಿದೆ. ಆದ್ದರಿಂದ ನಾವು ಎಲ್ಲ ಮಾಧ್ಯಮಗಳ ಮೂಲಕ ನಾವು ಎಲ್ಲ ಪಕ್ಷಗಳಲ್ಲಿ ನಾವು ಆಗ್ರಹ ಮಾಡೋದು ಏನು ಅಂತ ಹೇಳಿದರೆ, ಸುಮಾರು 20 ಜನಕ್ಕೆ ಅಂದರೆ ಮೀಸಲಾತಿ ಕ್ಷೇತ್ರಗಳನ್ನು ಬಿಟ್ಟು ಇನ್ನೂ 5 ಸ್ಥಾನಗಳಲ್ಲಿ ನಮಗೆ ಈ ಒಂದು ಅವಕಾಶನ ಸೀಟ್ಗಳನ್ನ ಕೊಟ್ಟು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾವು ಆಗ್ರಹಿಸ್ತೀವಿ. ಒಟ್ಟಾರೆ ಎಷ್ಟು ಜನಕ್ಕೆ ಅಂತ ಕೇಳ್ತೀವಿ ನಾವು, ಎಷ್ಟು ಸೀಟ್ ಬೇಕು? 20 ಅಲ್ಲ, ಯಾವ ಪಕ್ಷಕ್ಕೆ? ಎಲ್ಲ ಪಕ್ಷಗಳಿಂದ 20 ಸ್ಥಾನಗಳಿಗೆ ಕೊಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಮೇಲಾಗಿ ನಮ್ಮ ಕರ್ನಾಟಕದಲ್ಲಿ ಸುಮಾರು 80 ಕ್ಷೇತ್ರಗಳಲ್ಲಿ ನಮ್ಮ ಸಮುದಾಯ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ. ಹಾಗಾಗಿಬಿಟ್ಟು ನಮ್ಮ ಜನಸಂಖ್ಯೆ ಎಲ್ಲಿ ಜಾಸ್ತಿ ಇದೆಯೋ, ಎಲ್ಲಿ ಒಂದು ಭಾಳಷ್ಟು ಒಂದು ನಿರ್ಣಯ ಮಾಡ್ತಕ್ಕಂಥ ಒಂದು ಪೊಸಿಷನ್ ಅಲ್ಲಿದೆಯೋ, ಅಲ್ಲಿ ನಮಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾವು ಎಲ್ಲ ಪಕ್ಷವನ್ನು ಕೂಡ ಆಗ್ರಹ ಮಾಡ್ತೀವಿ.